ನಮಸ್ಕಾರ ಸರ್. ನಮಸ್ಕಾರ. ಬಹಳ ಒಂದು ದೊಡ್ಡ ಒಂದು ಏನು ಕನಸು, ಒಂದು ಅಭಿಯಾನಕ್ಕೆ ತಾವು ತಮಗೆ ಪ್ರೇರಣೆಯಾಗಿದೆ. ತಾವೆಲ್ರಿಗೂ ಇದ್ರ ಬಗ್ಗೆ ಕಾವೇರಿ ಕೂಗು ಅನ್ನೋ ಒಂದು ಇದನ್ನು ಶುರು ಮಾಡಿದ್ರೆ ಭಾಳ ಭಾಳ ಧನ್ಯವಾದಗಳು ತಮಗೆ. ಯಾಕಂದ್ರೆ ನಾನು ಶುರು ಮಾಡಲಿಲ್ಲ, ಕಾವೇರಿ ಕೂಗ್ತಾ ಇದ್ದಾಳೆ. ತಮಗೆ ಕೇಳಿಸ್ತಾ ಇದೆ, ಎಲ್ಲರೂ ಕೇಳಿಸ್ಬೇಕು. ಈಗ ಎಲ್ರಿಗೆ ಕೇಳಿಸೋದಕ್ಕೆ ತಾವು ಹೊರಟಿದ್ದೀರಾ, ಖಂಡಿತ ಎಲ್ಲರೂ ಕೇಳಿಸ್ಕೊತಾರೆ. ಗುರುಜಿ, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಾವೇನು ಮಾಡ್ಬೋದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅಂತ. ಮುಖ್ಯವಾಗಿ ಕಾವೇರಿ ಬತ್ತು ಹೋಗ್ತಿರುವ ಇದಕ್ಕೆ ಮೂಲ ಏನಂದರೆ ಸಾಕಷ್ಟು ಗಿಡಮರಗಳಿಲ್ಲ. ಇದರಿಂದ ಮತ್ತೆ ನಾವು ಕಾಡು ತಗೊಂಬರ್ಬೋದಾ? ಆಗಲ್ಲ. ಆದ್ದರಿಂದ ಅದಕ್ಕೆ ಒಂದು ಆ್ಯಗ್ರೋ ಫಾರೆಸ್ಟ್ರಿ ಅಂತ. ಇದು ಒಂದು ರೈತನಿಗೆ ಈಗ ಈ ಕಾವೇರಿ ಬೇಸಿನಲ್ಲೇ ಈ 10 ವರ್ಷದಲ್ಲಿ 47,000 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಮಣ್ಣಿನಲ್ಲಿ ಸತ್ವ ಇಲ್ಲ, ನೀರಿಲ್ಲ. ಇದೆರಡಿದ್ದರೆ ಏನೇ ಇದ್ದರೂ ಅವನು ಅದರಿಂದ ಏನೋ ಒಂದು ತೆಗಿತಾನೆ. ಮಣ್ಣಿನಲ್ಲಿ ಸತ್ವ ಇಲ್ಲ ಅಂದರೆ ಮರದ ಎಲೆ ಇಲ್ಲ, ಮೃಗಗಳ ಸಗಣಿ ಅದು ಇದೆಲ್ಲ ಇಲ್ಲ. ಇದು ನಾವು ಮತ್ತೆ ತಗೊಂಬರಲಿಲ್ಲ ಅಂದರೆ ನಾವು ಮಣ್ಣು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ತಮಿಳ್ನಾಡಿನಲ್ಲಿ ಈಗ 42% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಹ್ಯಾಸ್ ಬಿನ್ ಲೇಬಲ್ಡ್ ಆಸ್ ಫ್ಯಾಲೋ. ದಟ್ ಮೀನ್ಸ್ ಯು ಕೆನಾಟ್ ಗ್ರೋ ಎನಿಥಿಂಗ್. 42% ಆಫ್ ದ ಲ್ಯಾಂಡ್ ಕರ್ನಾಟಕದಲ್ಲೂ ಬೆಳೀತಾ ಇದೆ. ಇದು ಇದಕ್ಕೆ ಮುಖ್ಯವಾಗಿ ಆರ್ಗ್ಯಾನಿಕ್ ಕಾಂಟೆಂಟ್ ಇಲ್ಲ, ಮರಗಳು ಎಲೆ ಬೇಕು, ನೀರು ಬೇಕು. ನಮಗೆ ಮಳೆ ಬರ್ತಾನೇ ಇದೆ, ಸಾಕಷ್ಟು ಮಳೆ ಬರ್ತಾ ಇದೆ. ಆದರೆ ಬಿದ್ದ ಮಳೆ ನೆಲದೊಳಗೆ ಹೋಗ್ದೇ ಮೇಲೆ ಓಡಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಗಿಡ ಮರಗಳಿಲ್ಲ ನಮಗೆ. ಮರ ಇದ್ರೆ ಅದು ಬೇರುಗಳಿಂದ ನೀರು ಒಳಗಡೆ ಇಳಿತದೆ ಅಂತ. ಇದರಿಂದ ಈ ಆಗ್ರೋ ಫಾರೆಸ್ಟ್ರಿ ಅನ್ನೋದು ಒಂದು ರೈತನಿಗೆ ಅವನ ಆರ್ಥಿಕ ಸಿಚುವೇಶನ್ ನಾವು ಬಹಳಷ್ಟು ಇಂಪ್ರೂವ್ ಮಾಡ್ಬೋದು. ಈಗಾಗಲೇ ನಾವು 70,000 ಫಾರ್ಮರ್ಸ್ಗೆ ಮಾಡಿದ್ವಿ. ಇದು ಬಹಳಷ್ಟು ಇಂಪ್ರೂವ್ ಆಗಿದೆ ಅವ್ರಿಗೆ. ಅದು ಇಲ್ಲೂ ಪೂರ್ತ ಕಾವೇರಿ ಬೇಸಿನಲ್ಲಿ ಮಾಡ್ಬೋದು. ಇನ್ನೊಂದು, ಬಿದ್ದ ಮಳೆ ಓಡಿ ಹೋಗದೆ ಭೂಮಿಯಲ್ಲಿ ಸೇರಬೇಕು. ನದಿ ಅನ್ನೋದು, ಕೆರೆ ಅನ್ನೋದು, ಕುಂಟೆ ಅನ್ನೋದು, ಬಾವಿ ಅನ್ನೋದು ವಾಟರ್ ಸೋರ್ಸ್ ಇಲ್ಲ. ಇದು ವಾಟರ್ಗೆ ಡೆಸ್ಟಿನೇಷನ್. ವಾಟರ್ ಸೋರ್ಸ್ ನಮ್ಮ ದೇಶದಲ್ಲಿರೋದು ಒಂದೇ, ಮಾನ್ಸೂನ್. ಬಂದ ಮಳೆ ನಾವು ಭೂಮಿಯಲ್ಲಿ ಹಿಡಿದುಕೊಳ್ಳುವ ಶಕ್ತಿ ನಮ್ಗೆ ಇದೆಯಾ ಇಲ್ವಾ ಅನ್ನೋದು ಮಾತ್ರ. ಇದು ಮಾಡಬೇಕು ಅಂದರೆ ಈ ಕಾವೇರಿ ಬೇಸಿನಲ್ಲಿ 1/3 ಭಾಗ ಮರಗಳಾಗಬೇಕು, ನೆರಳಲ್ಲಿ ಇರಬೇಕು, ಮಣ್ಣಿನಲ್ಲಿ ಸತ್ವ ಇರಬೇಕು. ಇದಕ್ಕಾಗಿ ನಾವು ಗೌರ್ಮೆಂಟ್ಗೆ ಅಪೀಲ್ ಮಾಡಿದ್ವಿ. ತಮಿಳ್ನಾಡು ಗೌರ್ಮೆಂಟ್ ಆಗಲೇ ಎಸ್ ಅಂತ ಹೇಳಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ನಾಳೆ ನಾವು ಚೀಫ್ ಮಿನಿಸ್ಟರ್ನ ಮೀಟ್ ಮಾಡ್ತಾ ಇದ್ದೀವಿ. ನನಗೆ ನಂಬಿಕೆ ಇದೆ ಕಡ್ಡಾಯವಾಗಿ ಅವರು ಮಾಡ್ತಾರೆ ಅಂತ. ಮೊದಲು 4 ವರ್ಷ ರೈತ ಸಾಮಾನ್ಯ ಬೆಳೆಗಳಿಂದ ಈ ಆಗ್ರೋ ಫಾರೆಸ್ಟ್ರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಸಪೋರ್ಟ್ ಬೇಕು, 4 ವರ್ಷ. ಆ ಸಪೋರ್ಟ್ ಸಬ್ಸಿಡಿ ಒಂದು ಬಂದುಬಿಟ್ರೆ ಇದು ಕಡ್ಡಾಯವಾಗಿ ನಾವು ಇದು ಯಶಸ್ವಿಯಾಗಿ ಇದು ಮಾಡ್ಬೋದು ಈ ಪ್ರಾಜೆಕ್ಟು. ಯಾವಾಗಲೂ ನಮ್ಮ ಜನರಿಗೆ ಏನಾಗಿದೆ ಅಂದರೆ ಇದು ಆಗುತ್ತಾ ಹೋಗುತ್ತಾ ಅಂತ. ಯಾವುದು ಆಗಲ್ಲ, ನಾವು ಮಾಡಿದ್ರೆ ಆಗುತ್ತೆ, ಇಲ್ಲದೆ ಅಂದರೆ ಇಲ್ಲ ಅಷ್ಟೇ. ಈಗ ನಾನೊಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ಅಂತ ಹೇಳ್ಬೋದು, ಎಲ್ಲರೂ ಇಷ್ಟೇ ಕೆಲಸ ಮಾಡ್ಲಿಕ್ಕೆ ಬಂದಾಗ ನಾನು ಸಾಮಾನ್ಯ ಅಂತ ಹೇಳ್ಕೋತಾರೆ. ಮನೇಲಿ ಹೋಗಿ ನೋಡಿದ್ರೆ ಈ ತರ ರಾಜ್ಯ ತರ ಓಡಾಡ್ತಾರೆ. ನೀವು ಸಾಮಾನ್ಯ ಅಂತ ಹೇಳ್ಬೋದು. ನಾನೇನ್ ಮಾಡ್ಲಿ ಹೇಳಿ, ನನಗೆ ಈಗ ಗಿಡ ತೊಗೊಂಡೋಗಿ ನೆಡಬೇಕು, ನಾನೊಂದು 10 ಗಿಡ ನೆಡ್ಬೋದು. ನೀವು ಗಿಡ ಎಲ್ಲ ನೆಡಬೇಡಿ, ನೀವು ಗಿಡ ಎಲ್ಲ ನೆಡೋ ಅವಕಾಶ ಇಲ್ಲ, ಇದು ಬೇಕಾಗಿಲ್ಲ, ಅಗತ್ಯ ಇಲ್ಲ. ನೀವು ಇಷ್ಟೇ ಮಾಡಬೇಕು. ಈಗ ನಾನು ಹೇಳೋದು, ಬೆಂಗಳೂರು ನಗರದಲ್ಲಿ ಎಷ್ಟೋ ಜನ ಭಿಕ್ಷೆ ಎತ್ತವರಿದ್ದಾರೆ. ಒಂದು ಭಿಕ್ಷುಕ, ಈ ಬೆಂಗಳೂರು ನಗರದಲ್ಲಿರೋ ಒಂದು ಭಿಕ್ಷುಕನು ಕೂಡ ತಿಂಗಳಿಗೆ 42 ರೂಪಾಯಿ ಒಂದು ಗಿಡನಾದ್ರು ಇಡ್ಬೋದು ಅವನು, ಭಿಕ್ಷುಕ ಕೂಡ. ಅದಕ್ಕೆ ಮೇಲೆ ಮಾಡ್ಬೋದು. ಭಿಕ್ಷುಕನೇ ಒಂದು ಗಿಡ ಮಾಡಿದ್ರೆ ನೀವೆಷ್ಟು ಮಾಡ್ಬೇಕು ಹೇಳಿ ಒಂದು ತಿಂಗಳಿಗೆ? ಖಂಡಿತ ಜಾಸ್ತಿ ಮಾಡ್ಬೋದು. ನಾನು ಹೇಳೋದಿಲ್ಲ ನಂಬರ್ ಎಷ್ಟು ಅಂತ, ನೀವೇ ಡಿಸೈಡ್ ಮಾಡ್ಬೇಕು. ಯಾಕಂದರೆ ನಮ್ಮ ದೇಶ ಅಂದರೆ ನಗರ ಅಲ್ಲ, ದೇಶ ಅಂದರೆ ಬಿಸ್ನೆಸ್ ಅಲ್ಲ, ದೇಶ ಅಂದರೆ ಇನ್ನೊಂದು ಹಣ್ಣಲ್ಲ. ಮಣ್ಣು ನೀರು ಕಾಪಾಡ್ಕೋಬೇಕು, ಇಲ್ಲದೆ ಹೋದರೆ
ನೆಕ್ಸ್ಟ್ ಜನರೇಷನ್ ಕೊಡಲಿಕ್ಕೆ ಏನೂ ಇಲ್ಲ ನಮ್ಮ ಹತ್ರ. ನಾವು ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ ದೇಶದಲ್ಲಿ, ಎಷ್ಟೋ ಡೆವಲಪ್ಮೆಂಟ್ಸ್ ಆಗಿದೆ, ಟೆಕ್ನಾಲಜಿ, ಸೈನ್ಸು, ಬಿಸ್ನೆಸ್ ಎಲ್ಲ ಬೆಳೆದಿದೆ. ಆದರೆ ನಮ್ಮ ಮಣ್ಣು ನೀರು ಅನ್ನೋದು ನಾವು ಕಾಪಾಡಲಿಲ್ಲ ಅಂದರೆ ದೇಶ ಅನ್ನೋದೇ ಇಲ್ಲ. ಇಲ್ಲ, ಖಂಡಿತ. ತಾವು ಹೇಳ್ತಿರೋ ಪ್ರಕಾರ ಇವಾಗ ನಮ್ಮದೊಂದು ಚಾರಿಟಬಲ್ ಟ್ರಸ್ಟ್ ಇದೆ, ಅದರಿಂದನೂ ನಾವು ಇವಾಗ ಏನೋ ಗಿಡಗಳು ತೊಗೊಂಡು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕೈಲಾದಷ್ಟು ಮಾಡ್ತೀವಿ. ಬೇರೆಯವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಹೇಳ್ತಿರೋದು ಇನ್ನೂ ಏನೋ ಎಲ್ಲ ಜನಗಳು ಸೇರೋದಕ್ಕೋಸ್ಕರ ಅವ್ರುಗಳು ಏನು ಮಾಡ್ಬೋದು ಅಂತ. ಈಗ 242 ಕೋಟಿ ಮರ ಇಡಬೇಕು ಅಂದರೆ ಎಲ್ಲರೂ ಹಾ ಅಂತಾರೆ, ಹೇಗೆ ಅಂತ. ನಮ್ಮ ಜನಸಂಖ್ಯೆ ಈ ದೇಶದಲ್ಲಿ 125 ಕೋಟಿ ಇದೆ. ಪ್ರತಿಯೊಬ್ಬ ಮನುಷ್ಯನೂ ತೆಗೆದು ಎರಡೇ ಎರಡು ಗಿಡ ಇಟ್ಟರೆ 6 ವರ್ಷದಲ್ಲಿ ನಾನು ಹೇಳ್ತಾ ಇದ್ದೀನಿ, 6 ವರ್ಷದಲ್ಲಿ 2 ಗಿಡ ಇಡೋಕ್ಕಾಗಲ್ಲ. ಆದರೆ ಭಾಳ ಜನ ಇನ್ನೊಬ್ಬರು ಇಡಲಿ ಅಂತಿದ್ದಾರೆ, ಅವ್ರಿಗಾಗೆಲ್ಲ ನೀವು ಇಡಬೇಕು. ಯಾವ ಜವಾಬ್ದಾರಿ ಇಲ್ಲದೇ ಇರೋರು ಭಾಳ ಜನ ಇದ್ದಾರೆ. ಆ ನಾನೇ ಹಾಕಿಡಬೇಕು, ಅವ್ರು ಇಡಲಿ ಅಂತಾರೆ. ಇಲ್ಲ, ಎಲ್ಲರೂ ಖಂಡಿತ ಇದನ್ನು ಮನಸ್ಸು ಮಾಡ್ತಾರೆ, ಎಲ್ಲರೂ ಪ್ರಯತ್ನ ಮಾಡ್ತೀವಿ. ನನ್ನ ಏನೋ ತುಂಬ ಜನ ನನಗೆ ಗೊತ್ತಿರೋರೇ ಶಿವಮೊಗ್ಗಲ್ಲೆಲ್ಲ ಇದನ್ನು ಭಾಳ ವರ್ಷಗಳಿಂದ ಮಾಡ್ತಿದ್ದಾರೆ, ಇವಾಗ ಜಾಸ್ತಿ ಮಾಡ್ತಿದ್ದಾರೆ ಇದನ್ನು. ಖಂಡಿತ ಈ ಒಂದು ಇದಕ್ಕೆ ಖಂಡಿತ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಭಾಳ ಒಳ್ಳೆ, ಏನೋ ಆದಷ್ಟು ಬೇಗ ಇದು ಏನೋ ತಮ್ಮ ಕನಸು ನನಸಾಗ್ಬಿಡಲಿ. ಇದು ಎಲ್ಲರ ಕನಸು ಆ್ಯಕ್ಚುಲಿ. ತುಂಬ ಸಂತೋಷ.